ನನ್ನ ಪರೀಕ್ಷೆನಲ್ಲಿ ನೀನು ಗೆದ್ದುಬಿಟ್ಟೆ. ನಿನ್ನ ಮೇಲೆ ಈಗ ನನಗೆ ಸಂಪೂರ್ಣವಾದ ನಂಬಿಕೆ ಬಂದಿದೆ. ನಿನ್ನಿಂದ ಧರ್ಮೋದ್ಧಾರನೂ ಆಗುತ್ತೆ, ಲೋಕೋದ್ಧಾರನೂ ಆಗುತ್ತೆ. ಕ್ಷಮೆ ಇರಲಿ ತಾಯಿ, ನೀವು ಈ ಸಿಹಿ ತಿನಿಸನ್ನ ಭಕ್ತಿಯಿಂದ ಮಾಡಿಲ್ಲ, ನಿಮ್ಮ ಮಗನಿಗೆ ತಿನಿಸೋಕೆ ಅಂತ ಮಮಕಾರದಿಂದ ಮಾಡಿದ್ದೀರ. ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಸಿದ್ಧಲಿಂಗ ಬುದ್ಧಿ, ಆ ಸಿಹಿ ತಿಂಡಿನಲ್ಲಿ ತಾಯಿಯ ವಾತ್ಸಲ್ಯ ಇದೆ, ಅದಕ್ಕೆ ವರ್ಜ್ಯ ಅಂತ ಹೇಳ್ತಾ ಇದ್ಯಾ? ಹೌದು ಬುದ್ಧಿ. ಓಹೋ, ಈಗೇನ್ ಮಾಡೋದು? ಏನ್ ಮಾಡೋದು ಸಿದ್ಧಲಿಂಗ? ತಾವ ಅಪ್ಪಣೆ ಕೊಟ್ರೆ ಹೇಳ್ತೀನಿ. ನೀನ್ ಹೇಳಿ ಅಂತಾನೆ ಕೇಳ್ತಿರೋದು. ಇವರು ಈ ಸಿಹಿ ತಿಂಡಿನ ಶಿವನಿಗೆ ನೈವೇದ್ಯ ಅಂತ ಅರ್ಪಿಸ್ಲಿ, ಅದು ಪ್ರಸಾದ ಆಗುತ್ತೆ. ಶಿವ ಅದನ್ನ ಸ್ವೀಕರಿಸ್ತಾನೆ, ನಂತರ ಆ ಪ್ರಸಾದನ ನಾನ್ ಸ್ವೀಕರಿಸಬಹುದು. ಓಹೋ, ಒಳ್ಳೆ ಉಪಾಯ ಜ್ಞಾನಾಂಬೆ. ಇದಕ್ಕೆ ನಿನ್ನ ಅಭ್ಯಂತರ ಏನಿಲ್ವಲ್ಲ? ಹಾಗಿದ್ರೆ ಸಿದ್ಧಲಿಂಗ. ಹಾಂ ಬುದ್ಧಿ. ತಂದೆ, ಇವ್ರು ತಂದಿರೋ ಸಿಹಿನ ನೈವೇದ್ಯ ಅಂತ ಅರ್ಪಿಸ್ಕೊಳಪ್ಪ. ಓಂ ತತ್ಪುರುಷಾಯ ವಿದ್ಮಹೆ. ಮಹಾದೇವಾಯ ಧೀಮಹಿ. ತನ್ನೋ ರುದ್ರ ಪ್ರಚೋದಯ. ಈಗ ನೀನು ಇದನ್ನ ಪ್ರಸಾದ ಅಂತ ಸ್ವೀಕರಿಸಬಹುದು ಗುರುಚಿತ್ತ.
ತಾಯಿ ಈಗ ನಿನಗೆ ಸಮಾಧಾನವಾಯ್ತಾ ಬುದ್ಧಿ ಎಲ್ಲ ಸ್ವಾಮಿಗಳು ತಿನ್ನಲಿ ಸಿದ್ಧಲಿಂಗ ಬಂದ ಕೆಲಸ ಆಯ್ತು ಅಂತ ಅನ್ಸುತ್ತೆ ಇನ್ನು ನೀವು ಹೊರಡಬಹುದು ಶಿವೋಹ ಆದರೂ ಕೂಲಿ ನಾರಿ ಮಾಡಿ ಬದುಕೋಣ ಅಂದ್ರೆ ಈ ಮುಖ ನೋಡಿ ಯಾರು ಹತ್ರನೇ ಸೇರಿಸ್ತಾ ಇಲ್ಲ ಹೊಟ್ಟೆ ಹಸಿದು ಹಸಿದು ನಾಯಿ ಆಗ್ಬಿಟ್ಟಿದ್ದೀನಿ ಈ ನಾಯಿಗೆ ಒಂದು ತುತ್ತು ಅನ್ನ ಹಾಕೋದಿಕ್ಕೆ ಈ ಊರಲ್ಲಿ ಯಾವ ನಾಯಿನೂ ಇಲ್ವಾ ಹಸಿವಿಂದ ದಾಹದಿಂದ ಸತ್ತೋಗ್ಬಿಡ್ತೀನ ಅಂತ ಅನಿಸ್ತಾ ಇದೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಸಾಯಬಾರದು ಆ ಶಾರದ ಮೇಲೆ ಸೇರಿ ತಿರ್ಸ್ಕೊಳ್ಳೋಕೋಸ್ಕರ ಆದರೂ ನಾನು ಬದುಕಿರಬೇಕು ಆದರೆ ಅಲ್ಲಿವರೆಗೂ ಹೇಗಪ್ಪ ಸುಧಾರಿಸ್ಕೊಳ್ಳೋದು ಬಾಳೆಹಣ್ಣು ಬರ್ತಾ ಇದೆ ಈಗ ಸದ್ಯಕ್ಕೆ ಅದರಲ್ಲೇ ಸುಧಾರಿಸ್ಕೊಳ್ಳೋಣ ಮೌ ನಿಂತ್ಕ ಏನು ದೇವಸ್ಥಾನಕ್ಕ ಹೌದು ಬಾಳೆಹಣ್ಣು ಶಿವನ್ಗ ಹೌದು ಅವನು ತಿನ್ನೋದಷ್ಟರಲ್ಲೇ ಇದೆ ನನಗೆ ಅಷ್ಟವಾಗ್ತದೆ ಕೊಟ್ಟೋಗು ಅಯ್ಯೋ ಮೂದೇವಿ ಮಹಾದೇವನ್ ತಂದಿರೋ ಬಾಳೆಹಣ್ಣ ಕೊಡು ಅಂತ ಕೇಳ್ತಿದೆಯಲ್ಲ ಎಷ್ಟು ದುರಂಕಾರ ಇರ್ಬೇಕು ನಿನ್ಗೆ ವಾಸ್ತವ ಮಾತಾಡಿದ್ರೆ ದುರಂಕಾರ ಅಂತೀಯಲ್ಲಮ್ಮ ಅಲ್ಲಿರೋದು ಕಲ್ಲು ಅದಕ್ಕೆ ಕೈ ಇಲ್ಲ ಬಾಯಿ ಇಲ್ಲ ನೀನು ಬಾಳೆಹಣ್ಣ ಕೊಟ್ರೆ ಕೈಯಿಂದ ಇಸ್ಕೊಳ್ಳೋದಿಲ್ಲ ಬಾಯಿಂದ ತಿನ್ನೋದಿಲ್ಲ ಅದೇ ನನ್ನನ್ನು ನೋಡು ಕೈ ಇದೆ ಬಾಯಿ ಇದೆ ಹೊಟ್ಟೆನೂ ಇದೆ ಕೈಯಿಂದ ಬಾಳೆಹಣ್ಣ ಇಸ್ಕೊಂಡು ಬಾಯಿಂದ ತಿಂದು ಹೊಟ್ಟೆಗೆ ಸೇರಿಸ್ಕೊಂಡು ಜೀರ್ಣಿಸ್ಕೊಳ್ತೀನಿ ನೀನೇನು ಬಾಳೆಹಣ್ಣ ಪುಕ್ಸಟ್ಟೆ ಕೊಡಬೇಡ ಬಾಳೆಹಣ್ಣ ತಿಂದು ತೇಗಿ ನೀನು ನಿನ್ನ ಗಂಡ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತೀನಿ ನನ್ನ ಆಶೀರ್ವಾದಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಯ್ಯೋ ಅಯ್ಯೋ ನಿನ್ನಂತ ತಿಮಿರು ತುಂಬಿರೋ ತಿರ್ಕುನ್ನ ನನ್ನ ಜೀವನದಲ್ಲೇ ನೋಡಿಲ್ಲ ಇನ್ ಮುಂದೇನೂ ನೋಡಲ್ಲ ಹೌ ಅಷ್ಟೊತ್ತಿಂದ ಹೇಳ್ತಾ ಇನ್ನ ಅಷ್ಟು ಅಂತ ಗೊತ್ತಾಗೋದಿಲ್ವಾ ದೇವಸ್ಥಾನಕ್ಕೆ ತಂದಿರ ಬಾಳೆಹಣ್ಣು ಕಿತ್ತಾತಿಯಾ ನಿನ್ ಜನ್ಮಕ್ಕೆ ಬಂದ್ರಿ ಹೋಗಣ ಹಸು ಒಂದು ತಗೊಂಡಿದ್ ಬಾಳೆಹಣ್ಣು ನಾವು ಕಿತ್ಕೊಂಡು ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗಕ್ ಮುಂಚೆ ಆ ಬಾಳೆಹಣ್ಣು ಕೊಳ್ತು ಹೋಗ್ಲಿ ದೇವಸ್ಥಾನ ತುಂಬಾ ಕೊಳ್ತು ವಾಸನೆ ಬರ್ಲಿ ಆ ಕೊಳ್ತು ವಾಸನೆ ಬಂದಿದ್ದಕ್ಕೆ ಪುರೋಹಿತ ಆ ಬಾಳೆಹಣ್ಣ ನಿನ್ ಮುಖದಲ್ಲಿ ಬಿಸಾಕ್ಲಿ ಎಲ್ಲ ಯಾವುದು ಆಗಲ್ಲ ಆದ್ರೆ ಸಮಯ ಕಳೆಯೋದಕ್ಕೆ ಅವಾಗ ಅವಾಗ ಈ ತರ ಶಾಪ ಆಗ್ತಾ ಇರ್ಬೇಕು ಅಯ್ಯೋ ನೋಡಿದ್ರ ಸ್ವಾಮಿ
ಸಿದ್ಧಲಿಂಗ ಎಷ್ಟು ನಿಷ್ಠೂರವಾಗಿ ಮಾತಾಡಿಬಿಟ್ಟ. ಹಾಗ ಮಾತಾಡಿದ್ದು ಸಿದ್ಧಲಿಂಗ ಅಲ್ಲ, ಸಿದ್ಧಲಿಂಗ ಬುದ್ಧಿ. ಅವನು ಹಾಗ ಮಾಡಿದ್ದು ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ನೋವು ಕೊಟ್ಟಿದ್ದು ಸಿದ್ಧಲಿಂಗ ಅಲ್ಲ, ಸಿದ್ಧಲಿಂಗ ಬುದ್ಧಿ. ಗೊತ್ತು ಸ್ವಾಮಿ, ಸಿದ್ಧಲಿಂಗ ಅಲ್ಲ, ಸಿದ್ಧಲಿಂಗ ಬುದ್ಧಿ ಅಂತ. ಆದ್ರೂ ನಾವು ಸಾಕಿದ್ದಕ್ಕೆ, ಎತ್ತಿ ಆಡಿಸಿದ್ದಕ್ಕೆ ತಂದೆ ತಾಯಿ ಯಾವ ಬೆಲೆನೂ ಇಲ್ವಾ? ಮೊಗ್ಗು ಹೂ ಆಗೋವರೆಗೂ, ಕಾಯಿ ಹಣ್ಣಾಗೋವರೆಗೂ ಅಷ್ಟೇ, ಅದು ಮರಕ್ಕೆ ಗಿಡಕ್ಕೆ ಸ್ವಂತ. ಅದಾದ್ಮೇಲೆ ಭೂಮಿಗೆ ಸ್ವಂತ, ಇಲ್ಲಾಂದ್ರೆ ತಿನ್ನೋರ್ಗ್ ಸ್ವಂತ. ಇದನ್ನ ನೀನು ಅರ್ಥ ಮಾಡ್ಕೊಳ್ಳೇಬೇಕು. ಅಕ್ಕ, ನೀ ತಂದಿದ್ದ ಸಿಹಿನ ಪ್ರಸಾದ ಅಂತನಾದ್ರೂ ಸ್ವೀಕರಿಸಿದ್ದಲ್ಲ, ಅದಕ್ಕೆ ಸಂತೋಷ ಪಡು. ಹೌದು ಜ್ಞಾನ, ನಮಗೇನು ದಕ್ಕಬೇಕಾಗಿತ್ತೋ ಅದು ದಕ್ಕಿದೆ ಅಷ್ಟೇ. ಬುದ್ಧಿ ಬರ ಹೇಳಿದ್ರಂತೆ ಸಿದ್ಧಲಿಂಗ, ನೀನು ನನ್ನ ಪರೀಕ್ಷೆನಲ್ಲಿ ಗೆದ್ದುಬಿಟ್ಟೆ. ಬುದ್ಧಿ, ತಾವೇನು ಹೇಳ್ತಾ ಇದ್ದೀರೋ ಅರ್ಥ ಆಗ್ತಾ ಇಲ್ಲ. ನಿನ್ನನ್ನು ಈ ಕ್ಷೇತ್ರಕ್ಕೆ ಕರ್ಕೊಂಬರೋಕ್ಕೆ ಏನು ಕಾರಣ ಅಂತ ಕೇಳಿದ್ದೆ ಅಲ್ವಾ? ಸಮಯ ಬಂದಾಗ ಗೊತ್ತಾಗುತ್ತೆ ಅಂತ ನಾನು ಹೇಳಿದ್ದೆ, ತಾನಾಗ ತಾನೇ ಗೊತ್ತಾಗುತ್ತೆ ಅಂತಲೂ ಹೇಳಿದ್ದೆ. ಹೌದು, ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ ನಿನ್ನನ್ನು ಈ ಕ್ಷೇತ್ರಕ್ಕೆ ಕರ್ಕೊಂಬಂದಿದ್ದೆ. ಏನು ಪರೀಕ್ಷೆ ಬುದ್ಧಿ? ನೀನು ಅವತ್ತು ಅರಿಷಟ್ ವರ್ಗಗಳನ್ನು ಗೆದ್ದಿದ್ದೀನಿ ಅಂತ ಹೇಳಿದೆ. ನೀನು ಅವುಗಳನ್ನು ಮೀರಿದ್ದೀಯಾ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಅದನ್ನು ನಾನು ಕಣ್ಣಾರೆ ಕಂಡು ಸಾಬೀತ್ ಮಾಡ್ಕೋಬೇಕಾಗಿತ್ತು. ನೀನು ನಿನ್ನ ಪೂರ್ವಾಶ್ರಮದ ತಂದೆ ತಾಯಿ ಜೊತೆ ಇಲ್ಲಿಗೆ ಬಂದಿದ್ದೆ ಅನ್ನೋದು ನನಗೆ ಗೋಚರ ಆಯಿತು. ಹಾಗೆ ಇವತ್ತು ಅವರುಗಳು ಇಲ್ಲಿಗೆ ಬರ್ತಾರೆ ಅನ್ನೋದು ಗೊತ್ತಾಯಿತು. ಅದಕ್ಕೆ ನಿನ್ನನ್ನು ಇಲ್ಲಿಗೆ ನಾನು ಕರ್ಕೊಂಬಂದಿದ್ದೆ. ಇನ್ನೂ ನಿನ್ನ ಮನಸ್ಸಿನಲ್ಲಿ ಆ ವಾಂಛೆಗಳು, ವಾತ್ಸಲ್ಯದ ಸೆಲೆಗಳು ಇದಾವ ಅಂತ ಪರೀಕ್ಷೆ ಮಾಡೋದಕ್ಕೆ ನನ್ನ ಪರೀಕ್ಷೆಯಲ್ಲಿ ನೀನು ಗೆದ್ದುಬಿಟ್ಟೆ. ನಿನ್ನ ಮೇಲೆ ಈಗ ನನಗೆ ಸಂಪೂರ್ಣವಾದ ನಂಬಿಕೆ ಬಂದಿದೆ. ನಿನ್ನಿಂದ ಧರ್ಮೋದ್ಧಾರನೂ ಆಗುತ್ತೆ, ಲೋಕೋದ್ಧಾರನೂ ಆಗುತ್ತೆ. ಗುರುಚಿತ್ತ ಹರಚಿತ್ತ ಬುದ್ಧಿ, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಖಂಡಿತ ಉಳಿಸ್ಕೊತೀನಿ ಬುದ್ಧಿ. ಪರಮಾತ್ಮ, ತಾರಕನೂ ನೀನೆ, ಪ್ರೇರಕನೂ ನೀನೆ, ಕಾರಕನೂ ನೀನೆ, ಕಾಲವೂ ನೀನೆ, ಕಾಲಾತೀತನೂ ನೀನೆ, ಕರಾಳ ಕಾಲವೂ ನೀನೆ, ನಿರಾಳ ಕಾಲವೂ ನೀನೆ, ಸರ್ವಕಾಲವೂ ನೀನೆ, ಮರ್ಮಕಾಲವೂ ನೀನೆ.
ಚರ್ಮಕಾಲವೂ ನೀನೆ, ಚರಮಕಾಲವೂ ನೀನೆ. ಕಾಲದ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಿದ್ಧಲಿಂಗ ಗೋಸಲ ಮಠಕ್ಕೆ ಬಂದು ದೀಕ್ಷೆ ಪಡೆದಿದ್ದು ನಿನ್ನೇನೋ ಮೊನ್ನೆನೋ ನಡೆದಾಗಿದೆ. ಅವನು ಮಠಕ್ಕೆ ಬಂದಿದ್ದೂ ಗೊತ್ತಾಗಲಿಲ್ಲ, ದೀಕ್ಷೆ ಪಡ್ಕೊಂಡಿದ್ದೂ ಗೊತ್ತಾಗಲಿಲ್ಲ. ನಮ್ಮಿಂದ ಅವನಿಗೆ ವಿದ್ಯಾರ್ಜನೆ ಆಗಿದೆ ಅನ್ನೋದು ಗೊತ್ತಾಗಲಿಲ್ಲ. ಗ್ರಂಥಗಳನ್ನು ಅಂತರ್ಗತ ಮಾಡಿಕೊಂಡಿದ್ದಾನೆ. ಚತುರ್ವೇದಗಳನ್ನು ತನ್ನ ಅಂತಃಚಕ್ಷುಗಳಲ್ಲಿ ಮಿಳಿತ ಮಾಡಿಕೊಂಡಿದ್ದಾನೆ. ಅಜ್ಞಾನದ ಅಣು ಸಹ ಅವನ ಅಂತರಂಗದಲ್ಲಿಲ್ಲ. ಹಾಗಂತ ಅವನು ಎಲ್ಲವನ್ನೂ ಅರಿತಿದ್ದಾನೆ ಅಂತ ಅಲ್ಲ. ಅರಿವು ಅಕ್ಷರದಿಂದ ಬರೋಲ್ಲ, ಅನುಭವದಿಂದ ಬರುತ್ತೆ. ಆ ಅನುಭವದ ಅಂಕುರಾನ, ಅಂಕುರೇಶ್ವರನಾದ ನೀನು ಅವನಲ್ಲಿ ಬಿತ್ತಬೇಕು. ಅವನನ್ನು ಬೆಳೆಸಬೇಕು, ಬೆಳಗಿಸಬೇಕು. ಸಿದ್ಧಲಿಂಗ, 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 ಸಿದ್ಧಲಿಂಗ. ಅಯ್ಯೋ ದೇವ್ರೇ, ನನ್ನ ಮಗನ್ನ ಯಾರಾದ್ರೂ ಕಾಪಾಡಿ, ಯಾರಾದ್ರೂ ನನ್ನ ಮಗನ್ನ ಕಾಪಾಡ್ರಪ್ಪ, ಯಾರಾದ್ರೂ ಇದ್ದೀರಾ, ದಯವಿಟ್ಟು ನನ್ನ ಮಗನ್ನ ಕಾಪಾಡಿ. ತಂದ ನೋಡು ಶಿವ ಎಲ್ಲಾವರ ನಿಮಗೆ, ಬಂದ ನೋಡು ಶಿವ, ಬಂದ ನೋಡು ಶಿವ ನಿಮ್ಮ ಮನೆ ಮನೆಗೆ, ತಂದ ನೋಡು ಶಿವ, ತಂದ ನೋಡು ಶಿವ ಎಲ್ಲಾವರ ನಿಮಗೆ. ನೆನೆಯುವ ಶರಣರ, ಕರೆಯುವ ಭಕ್ತರ, ಮನೆಯ ತುಂಬುವನು, ಮನಸ ತುಂಬುವನು, ಮದವ ಮದಿಸುವನು, ಮಹಿಮೆ ತೋರುವನು. ನನ್ನ ಮಗು, ನನ್ನ ಮಗು, ನನ್ನ ಮಗು, ನನ್ನ ಮಗು, ನನ್ನ ಮಗನ್ ಕಾಪಾಡ್ಬಿಟ್ರಿ, ನೀವೇ ನಮ್ಮ ಪಾಲಿನ್ ಶಿವ. ನಾನು ಶಿವ ಅಲ್ಲಮ್ಮ, ಕಾಪಾಡಿದ್ದು ಅವನೇ, ನಾನು ನಿಮಿತ್ತ ಮಾತ್ರ. ನೀವು ಹೋಗ್ಬಿಡಿ.